माजी सीएम बसवराज बोम्मायी कांग्रेस हिरिय शासक शामनूर शिवशंकरप्प गौप्य सभेयल्लि चर्चे नडेसिद्दारे अंत गोत्तागुत्ते। दावणगेरे नगर खासगी रेसार्ट नल्लि इब्बरु भेटियादरु सीक्रेट मीटिंग नडेदिदे अन्नोदु माहिति। बीजेपी संसदरु जनरल सेक्रेटरी सीटी रवि प्रताप सिंह होंदाणिके राजकारणद बग्गे मातादुत्तिद्दारे अतिरेक महारत्र अड्जस्टमेंट माड्कोंड्रु आरोपद बेन्नल्ले माजी सीएम कांग्रेस शासक गौप्य सभेयल्लि भागियागिद्दारे। बीजेपी कार्यकर्तर सिट्टिगे गौप्य सभे कारणवागिदे। राजकीयवागि विरोधिगळु आदरे राजकीय होरतद स्नेह अन्नोदर बग्गे चर्चे आगतिरोद नावु ईगष्टे केळिसिकोंडिवि। रेणुकाचार्य अवरु अदन्ने हेळिदरु। ಈ ಬಗ್ಗೆ ಡಿಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಹಿರಿಯ ಪ್ರತಿನಿಧಿ ಯಶವಂತ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ। ಯಶವಂತ ಇಂತ ಮೀಟಿಂಗ್ ಗಳ ಬಗ್ಗೆ ಚರ್ಚೆ ಮಾಡಿದಾಗ ರಾಜಕೀಯ ಬೇರೆ ಫ್ರೆಂಡ್ಶಿಪ್ ಬೇರೆ ಅಂತ ಬಿಡ್ತಾರೆ, ಆದರೂ ಕಾರ್ಯಕರ್ತರಿಗೆ ಏನು ಮೆಸೇಜ್ ಹೋಗುತ್ತೆ ಈ ಬಗ್ಗೆ? ಅಭಿಷೇಕ್, ಈ ಬಗ್ಗೆ ಕಾರ್ಯಕರ್ತರಿಗೆ ಹೋಗುವಂತ ಮೆಸೇಜ್ ಏನಂದ್ರೆ, ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿಯನ್ನು ಹೀನಾಯವಾಗಿ ಸೋಲನ ಕಂಡಿದೆ, ಆ ಸೋಲನ ಕಾಣಲಿಕ್ಕೆ ಘಟಾನುಘಟಿ ರಾಜಕಾರಣಿಗಳು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಸೋತಾಗಿದ್ದರಿಂದ, ಅಂದ್ರೆ ರಿಸಲ್ಟ್ ಬಂದ ದಿನದಿಂದ ಇಲ್ಲರೂ ಕೂಡ ಕೇಳಬಂದಿರುವಂತಕ್ಕಂತ ವಿಚಾರ. ಒಂದ್ ವೇಳೆ ಇವರು ರಾಜಕೀಯ ಹೊರತುಪಡಿಸಿ ಸ್ನೇಹವಾಗಿ ಭೇಟಿಯಾಗೋದಾದ್ರೆ, ಶಾಮನೂರು ಶಿವಶಂಕರಪ್ಪನವರ ಮನೆಗೆ ಈ ಹಿಂದೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ರು, ಮತ್ತೆ ಮನೆಗೆ ಹೋಗ್ಬೋದಿತ್ತು. ಆದ್ರೆ ನಿನ್ನೆ ಒಂದು ಏನ್ ಕೋರ್ ಕಮಿಟಿ ಮೀಟಿಂಗ್ ಇತ್ತು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಬಳಿಕ ಸಂಜೆ ರೆಸಾರ್ಟ್ ನಲ್ಲಿ ಗೌಪ್ಯವಾಗಿ ಮಾತುಕತೆ ಆಗಿರುವಂತದ್ದು ಬಿಜೆಪಿಯ ಕಾರ್ಯಕರ್ತರ ಅಸಮಾಧಾನಕ್ಕೆ ಸಹಜವಾಗಿ ಕಾರಣವಾಗಿದೆ. ಈ ಹಿಂದೆ ಏನು ಬಿಜೆಪಿ ಮತ್ತೆ ಕಾಂಗ್ರೆಸ್ ನ ಹೊಂದಾಣಿಕೆಯ ನಡುವೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಈ ನಡುವೆ ಅವರಿಬ್ಬರ ಹೊಂದಾಣಿಕೆ ಭೇಟಿ ಏನಿತ್ತು, ಆ ಭೇಟಿಗೆ ಹಿಂದೆಲ್ಲ ಸಾಕಷ್ಟು ವಿರೋಧವನ್ನ ಮಾಡ್ತಿದ್ರು. ಇಲ್ಲಿ ಸ್ಥಳೀಯ ಬಿಜೆಪಿ ಅವರು ಶಾಮನೂರು ಶಿವಶಂಕರಪ್ಪ ಕುಟುಂಬವನ್ನ ಸ್ಥಳೀಯವಾಗಿ ವಿರೋಧವನ್ನ ಮಾಡ್ತಿದ್ರು, ಸಾಕಷ್ಟು ಎದುರಾಕೊಂಡಿದ್ರು. ಆದ್ರೆ ಇವರು ಈಗ ಬಳಿಕ ಹೋಗ್ಬಿಟ್ಟು ಮಾತುಕತೆಯನ್ನ ಮಾಡಿದ್ದಾರೆ. ಮಾತುಕತೆ ಮಾಡಿದ ನಂತರ ಮತ್ತೆ ಎಂಪಿ ಎಲೆಕ್ಷನ್ ಗೆ ಏನಾದ್ರು ಹೊಂದಾಣಿಕೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ದಾವಣಗೆರೆ ಸ್ಥಳೀಯವಾಗಿ ಬಿಜೆಪಿಯಿಂದ ನಾಲ್ಕೈದು ಜನ ಆಕಾಂಕ್ಷಿಗಳಿದ್ದಾರೆ, ಆದ್ರೆ ಕಾಂಗ್ರೆಸ್ ನಿಂದ ಯಾರು ಕೂಡ ಇಲ್ಲಿವರೆಗೂ ಕೂಡ ಫೇಸ್ ವ್ಯಾಲ್ಯೂ ಇರ್ತಕ್ಕಂತ ಎಂಪಿ ಕ್ಯಾಂಡಿಡೇಟ್ ಅಂತ ಯಾರು ಕೂಡ ಇಲ್ಲ. ಇದ್ದಂತವರು ಶಾಮನೂರು ಶಿವಶಂಕರಪ್ಪ ಪುತ್ರ ಮಲ್ಲಿಕಾರ್ಜುನ್, ಅವರಿಬ್ರು ಕೂಡ ಈಗಾಗಲೇ ಎಂ ಎಲ್ ಎಲೆಕ್ಷನ್ ಅಲ್ಲಿ ಗೆದ್ದು ಒಬ್ರು ಸಚಿವರಾಗಿದ್ದಾರೆ, ಒಬ್ರು ಶಾಸಕರಾಗಿದ್ದಾರೆ. ಹಾಗಾಗಿ ಇಲ್ಲಿ ಮುಂದಿನ ಎಂಪಿ ಚುನಾವಣೆಗೆ ಕಾಂಗ್ರೆಸ್ ನ ಪ್ರಬಲ ಅಭ್ಯರ್ಥಿಗಳಂತ ಯಾರು ಕೂಡ ಕಾಣ್ತಾ ಇಲ್ಲ. ಈ ಹಿನ್ನೆಲೆ ಈ ಬಿಜೆಪಿ ಎಂ ಎಲ್ ಎ ಚುನಾವಣೆಯಲ್ಲಿ ಏನು ಹೊಂದಾಣಿಕೆಯನ್ನಾಗಿತ್ತು, ಆ ಹೊಂದಾಣಿಕೆ ಮತ್ತೆ ಎಂಪಿ ಚುನಾವಣೆಗೆ ಮುಂದುವರಿಸಿದಾರ ಒಂದು ಆರೋಪವನ್ನ ಮತ್ತೆ ಪ್ರಶ್ನೆಯನ್ನ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರು ಸಿಎಂ ಮುಂದೆ ಮತ್ತೆ ಪ್ರಮುಖರ ಮುಂದೆ ಇಟ್ಟಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು. ಯಶವಂತ್ ವಿಸ್ತಾರ ನ್ಯೂಸ್, ನಿಖರ ಜನಪರ.